ಸರ್ಕಾರಿ ಕಟ್ಟಡ, ಸರ್ಕಾರಿ ಶಾಲೆ, ಮನೆ ಸ್ವಂತ ಪಾಪ ಬಡವರಿಗೆ ಹಕ್ಕಂತ ಕೊಟ್ಟಂತ ಮನೆಯೂ ವಕಫ್. ಅದೇ ಆಳಂದದಲ್ಲಿ ಪೊಲೀಸ್ ಸ್ಟೇಷನ್, ಪೊಲೀಸ್ ಕ್ವಾರ್ಟರ್ಸ್ಗಳು ವಕಫ್. ಅವ್ರಿಗೆ ಏನು ಬಾಯಿ ಬರ್ತದ ಅವ್ರ ರೀತಿ ಅವ್ರ ಕೈಗೆ ಕಂಪ್ಯೂಟರ್ ರಾತ್ರಿ ತೆಗಿತಾರ, ಮುಂಜಾನೆ ಹಾಕ್ತಾರ, ರಾತ್ರಿ ತೆಗಿತಾರ. ಬರೀ ಹಿಂಗಂತ ನಮ್ಮ ಬಿಜಾಪುರನಾಗ ಅದಕ್ಕೆ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ಆ ಹೋರಾಟದ ಪ್ರತಿಫಲದಿಂದ ಕೇಂದ್ರ ಮಂತ್ರಿಯವರೊಬ್ರು ಬಂದು ಸರಣಿ ಕೂತರು. ಏನು ಲೋಕಸಭೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಲ್ ತಗೊಂಡ್ಬಂದಿದ್ದಾರೆ. ಇವತ್ತು ಚರ್ಚೆ ಪ್ರಾರಂಭ ಆಗ್ತದೆ, ಅಧಿವೇಶನ ಪ್ರಾರಂಭ ಆಗಿದೆ. ಅದರಲ್ಲಿ ಸುಮಾರು 42 ತಿದ್ದುಪಡಿಗಳನ್ನು ತರಬೇಕು. ಈ ಒಕಫ್ ಅನ್ನುವಂಥದ್ದು ಏನು ಹೇಳಿದ್ರೆ ನಮ್ಮ ಗೌರವ ಪಾಟೀಲ್ ನಮ್ಮ ಅವರು ಹದಿನಾಲ್ಕಿದೆಲ್ಲ ಹೇಳ್ತಾ ಗೌರವ 11 ಎಕರೆ ಅವ್ರದ್ದು ಒಕಫತ್ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಮತ್ತೆಷ್ಟೋ ದಲಿತರು ಚಿಕ್ಕಬಳ್ಳಾಪುರದಲ್ಲಿ ನೋಡಿದ್ರಿ, ದಲಿತರು ತಮ್ಮ ಹೊಲದಲ್ಲಿ ಕೆಲಸಕ್ಕೆ ಹೋದ್ರೆ ಅಲ್ಲಿ ಬಂದು ಒಕಫ್ ಅಧಿಕಾರಿಗಳು ದಬ್ಬಾಯಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇಡೀ ರಾಜ್ಯದಲ್ಲಿ ನಾವೇನೊಂದು ಟೀಮ್ ಆಗಿ ಇವತ್ತು ಇಡೀ ರಾಜ್ಯದಲ್ಲಿ ಗ್ರೌಂಡ್ ನಾಳೆ ಬರೀ ಎಲ್ಲ ಕೂತು ಡಿ ಸಿ ಮನೆ ಕೊಟ್ಟು ಡಿ ಸಿ ಮುಂದೆ ಭಜನೆ ಮಾಡಿದ್ರೆ ಇದು ಪರಿಹಾರ ಆಗುವುದಿಲ್ಲ. ಇದಕ್ಕೇನೇ ಪರಿಹಾರ ಬೇಕಂದ್ರೆ ಜನ ಜಾಗೃತಿ ಆಗಬೇಕು, ಜನರಿಗೆ ಗುರುತಾಗಬೇಕು. ಈ ಕಾನೂನು ಬಹಳ ಕರಾಳಿದೆ, ಬರೇ ತಿದ್ದುಪಡಿ ಅಲ್ಲ, ಇಡೀ ಒಕಫ್ನ ಕಾಯ್ದೆನೇ ಪೂರ್ತಿ ಭಾರತದಿಂದ ತೆಗೆದು ಹಾಕಬೇಕು, ರದ್ದು ಮಾಡಬೇಕು ಅಂತ ಹೋರಾಟವನ್ನ ಮಾಡಲಿಕ್ಕೆ ಬಂದಿದ್ದೆ. ಅಂದ್ರೆ ಯಾರು ಅಂತಾರೆ ಟ್ರಿಬ್ಯುನಲ್ ದಾಗ ಅವ್ರ ಜಡ್ಜ್ ಸಾಬ ಅಲ್ಲಿ ಟ್ರಿಬ್ಯುನಲ್ ಸಿಒ ಏನದ ಅಲ್ಲ, ಇದು ನಮ್ಮ ಒಕಫ್ ಸಿಒ ಅವರು ಸಾಬ, ಸಿಒನೂ ಸಾಬ, ಮುತುವಲ್ಲಿನೂ ಸಾಬ. ಅವ್ರ ಬಗ್ಗೆ ಹೋಗಿ ನಾವು ಹಿಂದೂಗಳು ಕೈ ಮುಕ್ಕೊಂಡಿರ್ಬೇಕು. ಅವ ನಮ್ಮಲ್ಲಿ ಕೇಳಿ ಹುಡುಗನ ಕೈ ಆಗಲೇ ನ್ಯಾಯ ಕೊಟ್ರೆ ಅವ ನಂಬರ್ ಟ್ರಿಬ್ಯುನಲ್ ಅದಕ್ಕೆ ಟ್ರಿಬ್ಯುನಲ್ ಅನ್ನೋಂಥದ್ದು ಏನೋ ಒಂದು ಇದು ಇದಲ್ಲ, ಅದನ್ನು ಮೊದಲು ತೆಗೆದು ಹಾಕಬೇಕು ಅಂದ್ರೆ ನಮ್ಮ ಬೇಡಿಕೆ. ಅಲ್ಲ ಟ್ರಿಬ್ಯುನಲ್ ನಾವು ತೆಗೆದು ಹಾಕಿದ್ರು ಅಂದ್ರೆ ತಹಸೀಲ್ದಾರ್ಗೆ ಅಧಿಕಾರ ಬರ್ತದೆ, ಎ ಸಿ ಅವ್ರಿಗೆ ಅಧಿಕಾರ ಬರ್ತದೆ, ಡಿ ಸಿ ಅವ್ರಿಗೆ ಅಧಿಕಾರ ಬರ್ತದೆ, ಮತ್ತು ನಮ್ಮ ಎಲ್ಲ ನ್ಯಾಯಾಲಯಗಳಿಗೆ ಅಧಿಕಾರ ಬರ್ತದೆ. ಅದನ್ನೇ ತಿದ್ದುಪಡಿ ಅಂದ್ರೆ ಮತ್ತು ನರೇಂದ್ರ ಮೋದಿ ಅವರು ಸರ್ಕಾರ ಮಾಡಿಕೊಟ್ಟವ ಟ್ರಿಬ್ಯುನಲ್ ಎಲ್ಲ ಅಧಿಕಾರ ತಗೋಬೋದು. ಆ ಅಧಿಕಾರವನ್ನ ನಾವು ಜಿಲ್ಲಾಧಿಕಾರಿಗಳು ಕೊಡಬೇಕು. ಡಿ ಸಿ ಫೈನಲ್, ಡಿ ಸಿ ಅವರು ಅವರೆಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಏನಾಗಿ ಹೇಳಿದ್ರೆ ಮೊದಲು ಮನೆಗಳು ನಿರ್ಮಾಣ ಆಗಿರುತ್ತೆ ಹೇಳಿದ್ರಿ ಅದನ್ನು ತೆಗೆದುಬಿಟ್ಟಾರ. ಅವ್ರಿಗೇನು ಅವ್ರಿಗೆ ತೆರೆ ಬರ್ತೈತೆ, ಹೊರಗೆ ಪಾಸ್ಪೋರ್ಟ್ ಐತಿ, ಅವ್ರಿಗೇನು ಮಾಡೋದು ಮಾಡಿಬಿಟ್ಟಾರೆ. ಯಾಕಂದ್ರೆ ಕಂದಾಯದವರು ಮತ್ತು ಒಕ್ಕಪ್ಪದವ್ರು ಒಂದೇ ಆಗಿಬಿಟ್ರೆ ಒಬ್ಬ ಅಂತ ಒಬ್ಬ ಸಾಬ ಬರ್ಬಿಟ್ಟಾರ, ಕಂದಾಯದವರು ಸಾಬ್ ಇರ್ತಾನೆ, ಡಿ ಸಿ ಸಾಬ, ಇಬ್ಬರು ಕೂಡಿ ರಾತ್ರೋರಾತ್ರಿ ತಿದ್ದುಪಡಿ ಮಾಡಿ ವ್ಯಾಪಾರ ಚಿತ್ರದಲ್ಲಿ ಡಿ ಸಿ ಆ ಕಾಲಕ್ಕೆ ಆಗಿದ್ದು ಬಿಜಾಪುರ ನಮ್ಮ ಈ ರೀತಿ ಮಾಡ್ಯಾರ. ಅದು ನಾನು ಮುಸ್ಲಿಮರ ಮನೆಗೂ ಮಾಡಿ ಅಂದ್ರೆ ನಾನು ತೋರಿಸ್ಬೇಕಲ್ಲ, ಅದನ್ನು ಒಟ್ಟೆ ಹಿಂದೂಗಳೇ ಮಾಡಿರೋದು ಆ ಮಾಡಿದಂತ ಔಟೋಮೆಟಿಕ್ ಮಾಡಿರೋ ತೋರಿಸ್ತಾರೆ. ಅದಕ್ಕೆ ನೀವು ಯಾರು ಅಂತ ಅವಶ್ಯಕತೆ ಇಲ್ಲ. ನಾವು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಬಿಜಾಪುರ್ ಬಂದಿದ್ರು, ಅವ್ರು ನಾವೇನು ಬಿಜಾಪುರ ನಾಲ್ಕು ದಿವಸ ಹೋರಾತ್ರಿ ಮಾಡಿದ್ರೆ ಅವ್ರು ಬಂದಿದ್ರಲ್ಲ, ಅವ್ರು ಹೇಳ್ಯಾರ ಇಡೀ ಆದ್ರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗಿರ್ತ ಕಾಂಗ್ರೆಸ್ಸು ಮುಲಾಯಂ ಸಿಂಗ್ ಯಾದವ್, ಲಾಲೂ ಪ್ರಸಾದ್, ಮಮತಾ ಬ್ಯಾನರ್ಜಿ ಎಲ್ಲರೂ ಉಲ್ಲೇಖ ಮಾಡಕತ್ತಾರೆ. ಏ ಒಕ್ಕಿ ಒಕ್ಕಾಸ್ತಿ ಕೊಡತ್ತಾರೆ. ಮೊನ್ನೆ ನಮ್ಮಲ್ಲಿ ಅಧ್ಯಕ್ಷ ಬಂದಾಗ ಹೇಳಿದ್ರು ಅವರು ಮೊದಲ 9.5 ಲಕ್ಷ ಎಕರೆ ಕ್ಲೇಮ್ ಮಾಡ್ತಿದ್ರು. ನೋಡಿ ನಮ್ಮಲ್ಲಿ 3 ದೊಡ್ಡ ಸಂಸ್ಥೆಗಳ ಒಂದು ಏನಿದೆ ಭಾರತದ ಇಂಡಿಯನ್ ಮಿಲಿಟರಿಗಾಗಿ 18 ಲಕ್ಷ ಎಕರೆ ಇದೆ. ನಮ್ಮ ದೇಶಕ್ಕಾಗಿ ಅಂತ ಸೈನಿಕರ ಒಂದು ರಕ್ಷಣೆಗಾಗಿ 18 ಲಕ್ಷ ಎಕರೆ, ಅದ ನಂತರ ಇಂಡಿಯನ್ ರೈಲ್ವೆಗಾಗಿ 15 ಲಕ್ಷ ಎಕರೆ ಇದೆ. ಮೂರನೇದು ಇದು 9 ಲಕ್ಷ ಅಂತ ಹೇಳಿ ಕಾನೂನು ಮಂತ್ರಿ ಹೇಳಿದ್ರು ಲೋಕಸಭೆ. ಆದ್ರೆ ಮೊನ್ನೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಏನು ಬಂದಿದ್ರ ಜಗದಂಬಿಕ ಪಾಲ್ ಅವರು, ಅವ್ರು ಹೇಳಿದ್ರು ಇವತ್ತ 38 ಲಕ್ಷ ಎಕರೆ ಇವ್ರು ಟ್ರಿಬ್ಯುನಲ್ ಕ್ಲೇಮ್ ಮಾಡ್ಲಕತ್ತಾರ. 38 ಲಕ್ಷ ಅಂದ್ರೆ ಇಡೀ ಪಾಕಿಸ್ತಾನ ಕೂಡಿ 9.5 ಲಕ್ಷ ಎಕರೆ ಐತಿ. ಅಂತ 3.5 ಪಾಕಿಸ್ತಾನ ತಪ್ಪಿ ಈಗ ಅವ್ರು ಕ್ಲೇಮ್ ಮಾಡ್ಲಕತ್ತಾರ. ಯಾರು
ಅಂದ್ರ ಈ ವ್ಯವಸ್ಥಿತವಾಗಿ ನ್ಯಾಯ ಮರ್ಯಾದೆ ದೇಶದಾಗ ಇರ್ತದೆ. ಅದ್ರ ವಿರುದ್ಧ ನೀವೆಲ್ಲ ಮುಂದಿನ ದಿವಸಗಳಲ್ಲಿ ನಾವು ಪ್ರಧಾನಮಂತ್ರಿಗಳಿಗೆ ಪಾರ್ಲಿಮೆಂಟ್ಗೆ ಶಕ್ತಿ ಕೊಡಬೇಕಾದ್ರೆ ನೀವು ಎಲ್ಲರೂ ಜನಾಂದೋಲನ ಮಾಡಬೇಕನ್ನುವಂಥ ಉದ್ದೇಶದಿಂದ ಬಂದಿದ್ದೀವಿ. ಈ ಭಾಗದಲ್ಲಿ ಕಾಂಗ್ರೆಸ್ ಎಂಪಿಗಳಿಗೆ ನಾ ಹೇಳಿಕೆ ಎಚ್ಚರಿಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ. ಒಂದು ವೇಳೆ ಈ ಒಕ್ಕಪ್ ಕಾನೂನಿನ ವಿರುದ್ಧ ಓಟ್ ಹಾಕಿದ್ರೆ, ಒಕ್ಕಪ್ ಕಾನೂನಿನ ತಿದ್ದುಪಡಿಯ ವಿರುದ್ಧ ಓಟ್ ಹಾಕಿದ್ರೆ ನೀವು ಒಂದು ಊರಾಗೂ ಒಂದು ಎಂಪಿನ ಬಯಸ್ಕೊಡ್ಬೇಡಿ. ಎಂಪಿ ನೀವು ರಾಜ್ಯಪಾಲ ಮೊದಲ ಎಂಪಿಗೆ ನೀವು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತೇನು ಒಕ್ಕಪ್ ಕಾನೂನಿಗೆ 42 ತಿದ್ದುಪಡಿ ತಂದಲ್ಲ, ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ನಿಮ್ಮ ಪಾರ್ಟಿ ಇಟ್ಟಿಯೆಲ್ಲ ಓಟ್ ಹಾಕಿದ್ರು ನಾವೆಲ್ಲ ಓಟ್ ಹಾಕ್ತೀವಿ ಎಂಪಿ. ಇದು ನೀವು ಪ್ರತಿಯೊಂದು ಹಳ್ಳಿಯ ತಗೊಂಡ್ ಮಾಡಿ ಯಾರು ಹೆಂಗ್ ಮಾಡ್ರಿ, ಎಲ್ಲೆಲ್ಲಿ ಕಾಂಗ್ರೆಸ್ ಎಂಪಿಗಳು ಅದಲ್ಲ ಅದು ಮೊದಲೇ ಪ್ರಶ್ನೆ ಇದೆ ಕೇಳಬೇಕು. ಒಬ್ಬೊಬ್ಬರ ವಿರುದ್ಧ ಯಾಕೆ ಮಾಡಕತ್ತಿರಪ್ಪ, ಅವ್ರು 38 ಲಕ್ಷ ಎಕರೆ ಕೇಳಕತ್ತಾರ. ನೀವು ನಿಮ್ಮ ಪಾರ್ಟಿದು ನಿಮ್ಗೆ ಯಾರಿಗೂ ಖುಷಿ ಪಡಿಸ್ಲಾಕ, ರಾಹುಲ್ ಗಾಂಧಿ ಖುಷಿ ಪಡಿಸ್ಲಾಕ, ಅಥವಾ ಯಾವ್ದೋ ಒಂದು ಸಮುದಾಯ ಖುಷಿ ಪಡಿಸ್ಲಾಕ, ನಮ್ಮ ಜಮೀನಿನ ಮೇಲೆ ಮಾಡಿದ ಬಿಲ್ ಏನ್ ಮಾಡ್ತದ ಅದಕ್ಕೆ ವಿರೋಧ ಮಾಡಿದ್ರಂದ್ರೆ ಮುಂದೆ ನಿಮ್ಗೆ ಲೋಕಸಭೆ ಯಾವ ಹಳ್ಳಿಯಾದ್ರೂ ಬಯಸ್ಕೊಡ್ರ ಅಂತ ನೀವು ಎಚ್ಚರಿಕೆ ಕೊಟ್ರಂದ್ರೆ ಇದೇ ಅಧಿವೇಶನದಲ್ಲಿ ಈ ಬಿಲ್ ಪಾಸ್ ಆಗ್ತದ. ಯಾರು ಉಂಟಾರಿಗಳ ಮಠ ಮಂದಿರ ಗುಡಿ ಗುಂಡಾರ ಸರ್ಕಾರಿ ಜಾಗ ಎಲ್ಲೆಲ್ಲಿ ಒಕ್ಕಪ್ಪ ಮಾಡ್ಯಾರ ಅದನ್ನ ಸಂಪೂರ್ಣ ತೆಗೆಯುವಂಥ ಕೆಲಸ ನಾವೆಲ್ಲ ಟೀಮ್ಗಳು ಮಾಡ್ತೀವಿ ಅಂತ ಹೇಳಿ ನಾನು ಈ ದೇಶದಲ್ಲಿ ಈ ಒಕ್ಕಪ್ಪ ಅನ್ನುವಂತಹದ್ದು ಒಂದು ದೊಡ್ಡ ಪಿಡುಗು. ಇವತ್ತು ದೇಶದಲ್ಲಿ ವ್ಯಾಪಕವಾಗಿ ಎಲ್ಲ ಹಳ್ಳಿಗಳಲ್ಲಿ ಮಠ ಮಂದಿರಗಳನ್ನ ರೈತರ ಜಮೀನನ್ನ ಬಡರು ಕಟ್ಟಿದ ಮನೆಗಳ ಮೇಲೆ ಇವತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ 2013 2018 2024 ಎಲ್ಲೆಲ್ಲಿ ಜಿಲ್ಲಾಧಿಕಾರಿಗಳು ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಜಿಲ್ಲಾಧಿಕಾರಿಗಳು ಏನಂದ್ರೆ ಈ ಕೆಲಸ ಹೋಗಿದ್ದಾರೆ. ಇಲ್ಲಿ ಜಾಫರ್ ಮಾಡಿದ್ದಾನೆ ನಮ್ಮ ಬಿಜಾಪುರನಾಗ ಮೊಹಮ್ಮದ್ ಹುಸೇನ್ ಅಂತ ಒಬ್ಬ ಡಿ ಸಿ ಬಂದು ಇಡೀ ಬಿಜಾಪುರ ಸಿಟಿನೇ ಒಕ್ಕಪ್ಪ ಮಾಡ ಇಲ್ಲಿ ನಮ್ಮ ಈಶ್ವರ್ ಸಿಂಗ್ ಠಾಕೂರ್ ಹೇಳ್ತಿದ್ರು ಇಡೀ ಬೀದರ್ ನಗರನೇ ಇವತ್ತು ಒಕ್ಕಪ್ಪ ಅಂತ ಹೇಳಿ ಆಗುವಂತಹದ್ದು ಎಲ್ಲ ತಯಾರಿ ಮಾಡ್ಕೊಂಡಾರೆ. ಅಂದ್ರೆ ಭಾರತದಲ್ಲಿ ಇನ್ನೊಂದು ಪಾಕಿಸ್ತಾನ ಮಾಡುವಂತ ವ್ಯವಸ್ಥೆ ಈ ದೇಶದಲ್ಲಿ. ಅದಕ್ಕೆ ನಿನ್ನೆ ನಮ್ಮ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಿನ್ನೆ ಹೇಳಿದ್ದಾರೆ, ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಂತೆ ನಡೀತದೆ. ನಾವು ಒಕ್ಕಪ್ಪ ಎಕ್ಕಪ್ಪ ಅದರ ಬಂದಲ್ಲ, ನಮ್ಮ ಒಬ್ಬ ಯುವಕ ಹೇಳ್ತಿದ್ದ ನಾವು ಇದು ನೇರದಿಂದ ಪ್ರಾರಂಭ ಆಗಿ ಮನಮೋಹನ್ ಸಿಂಗ್ ಅವರಿಗೆ ಎಷ್ಟು ಅಧಿಕಾರ ಕೊಟ್ಬಿಟ್ಟಾರಂದ್ರೆ